हाय हेलो एल्लरिगू नमस्कार वेलकम बैक टू एजु नीड्स नीव एजुकेशन पॉलिसी प्रकार ई वर्ष नाल्कु वर्ष डिग्री प्रवेश पड़क विद्यार्थी केवे तमेंगे सब्जेक्ट हेग चूज स्पष्ट चित्रण गोतिरलारदे केलोंदु सब्जेक्ट आय्के ಆದರೆ ಅದನ್ನ ಬದಲಾವಣೆ ಮಾಡಕ್ಕೆ ಬರುತ್ತೋ ಇಲ್ವೋ ಅಂತ ಒಂದು ಗೊಂದಲ ಅವರಲ್ಲಿತ್ತು ಈಗ ಕರ್ನಾಟಕ ವಿಶ್ವವಿದ್ಯಾಲಯ ಸಬ್ಜೆಕ್ಟ್ ಗಳನ್ನು ಚೇಂಜ್ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಹೌದು 2021-22 ನೇ ಸಾಲಿನಲ್ಲಿ ಸ್ನಾತಕ ಪದವಿ ತರಗತಿಗಳ ಅಂದ್ರೆ ಡಿಗ್ರಿ ತರಗತಿಗಳ ಮೊದಲನೇ ಸೆಮಿಸ್ಟರ್ ಗೆ ಯಾರು ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಅವರಿಗೇನಾದರೂ ವಿಷಯವನ್ನು ಬದಲಾವಣೆ ಮಾಡಬೇಕು ಅಂತ ಅನ್ಸಿದ್ರೆ ಆ ಕುರಿತಾದಂತಹ ಒಂದು ಪ್ರಸ್ತಾವನೆಯನ್ನು ಈಗ ಕಳಿಸಿದ್ದಾರೆ ಇದು ನವೆಂಬರ್ 15 ರಂದು ಪಬ್ಲಿಷ್ ಆಗಿರುವಂತಹ ಒಂದು ಸರ್ಕ್ಯುಲರ್ ಮೇಲ್ ನೋಡಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಕುಲಪತಿಗಳ ಆದೇಶದ ಮೇರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಎಲ್ಲಾ ಪದವಿ ಮಹಾವಿದ್ಯಾಲಯಗಳ ಪ್ರಾಚಾರ್ಯರ ಗಮನಕ್ಕೆ ತರ ಬಯಸುವುದೇನೆಂದ್ರೆ 2021-22 ಸಾಲಿಗೆ ಯಾರು ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಅನ್ನು ತಗೊಂಡಿದ್ದಾರೆ ಕೆಲವೊಮ್ಮೆ ನಾನು ನಿಮ್ಗೆ ಲಾಸ್ಟ್ ಟೈಮ್ ನ್ಯೂ ಎಜುಕೇಶನ್ ಪಾಲಿಸಿ ಅಂದ್ರೆ ಏನು ಅದರ ಅನುಕೂಲ ಅನಾನುಕೂಲಗಳೇನು ಮತ್ತೆ ಕಾಂಬಿನೇಷನ್ ಅನ್ನ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನುವಂತ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೆ ನಾನು ಡಿಎಸ್ಸಿಸಿ ಮತ್ತೆ ಒಇಸಿ ಎಂಐಎಲ್ ಎಂಇಎಲ್ ಎಸ್ಸಿಸಿ ಅನ್ನುವಂತ ಕೆಲವೊಂದಿಷ್ಟು ವಿಭಾಗಗಳನ್ನ ನ್ಯೂ ಎಜುಕೇಶನ್ ಪಾಲಿಸಿ ತಂದಿದೆ ಸೊ ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ವಿಷಯಗಳನ್ನ ನಮಗೆ ಗೊಂದಲಗಳಾಗಿ ಯಾರಿಗೋ ಜಿಯೋಗ್ರಫಿ ಬೇಕಾಗಿತ್ತು ಅವರು ಸೋಷಿಯಾಲಜಿ ಅನ್ನ ತಗೊಂಡ್ರು ಯಾರಿಗೋ ಆಪ್ಷನಲ್ ಇಂಗ್ಲಿಷ್ ಬೇಕಾಗಿತ್ತು ಅವರು ಎಕನಾಮಿಕ್ಸ್ ಅನ್ನ ತಗೊಂಡಿದ್ರು ಕೆಲವೊಮ್ಮೆ ಒಇಸಿ ನಲ್ಲಿ ಮತ್ತೆ ಮೇನ್ ಕಾಂಬಿನೇಷನ್ ನಲ್ಲಿ ಸೇಮ್ ಸಬ್ಜೆಕ್ಟ್ ಗಳು ಬಂದಿತ್ತು ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿತ್ತು ಆದ್ರೆ ನೀವೀಗ ಮುಕ್ತವಾಗಿ ಅವುಗಳನ್ನ ಬದಲಿಸಿಕೊಳ್ಳಿಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಆದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಗೆ ನೀವೇನಾದ್ರೂ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡ್ರೆ ಒಂದು ಸಬ್ಜೆಕ್ಟ್ ಗೆ 830 ರೂಪಾಯಿನ ತುಂಬಿ ನೀವು ನಿಮ್ಮ ಕಾಲೇಜಿನ ಮೂಲಕ ವಿಶ್ವವಿದ್ಯಾಲಯಕ್ಕೆ ಅದನ್ನ ರವಾನಿಸಬೇಕಾಗುತ್ತೆ 26/11/2021 ಒಳಗಾಗಿ ಎಷ್ಟೆಲ್ಲ ಅರ್ಜಿಗಳು ವಿಶ್ವವಿದ್ಯಾಲಯಕ್ಕೆ ಹೋಗ್ತಾವಲ್ಲ ಅಷ್ಟು ವಿಷಯಗಳ ಬದಲಾವಣೆಯನ್ನ ಅಕ್ಸೆಪ್ಟ್ ಮಾಡ್ತಾರೆ ವಿಶ್ವವಿದ್ಯಾಲಯದವರು ಹಾಗಾಗಿ ಈ ಒಂದು ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ಅನುಬಂಧ 2ರ ಒಇಸಿ ಅನುಬಂಧ 3ರ ಎಂಐಎಲ್ ಎಂಇಎಲ್ ಅನುಬಂಧ 4ರ ಎಸ್ಇಸಿ ಅನುಬಂಧ 5ಎನ ಬಿಎಸ್ಸಿಯಲ್ಲಿ ಬರುವಂತಹ ಡಿಎಸ್ಸಿಸಿ ಮತ್ತು ಅನುಬಂಧ 5ಬಿಯ ಬಿಎ ಡಿಎಸ್ಸಿಸಿ ಪ್ರಕಾರ ಮಾತ್ರ ವಿಷಯಗಳನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತಹ ಪ್ರಸ್ತಾವನೆಗಳನ್ನು ಸಲ್ಲಿಸುತ್ತಾರೆ ಅದರಂತೆ ಸಲ್ಲಿಕೆಯಾದ ಪ್ರಸ್ತಾವನೆಯನ್ನು ನೋಡಿಕೊಂಡು ನಿಮ್ಮ ವಿಷಯಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಚೇಂಜ್ ಮಾಡಿಕೊಡುತ್ತೆ ನೆನಪಿಟ್ಕೊಳ್ಳಿ ಪ್ರತಿಯೊಂದು ವಿಷಯಕ್ಕೆ ನೀವು 830 ರೂಪಾಯಿ ಕಟ್ಟಬೇಕಾಗುತ್ತೆ ಆ ಒಂದು 830 ರೂಪಾಯಿನ ಕಟ್ಟಿ ನೀವು ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಅರ್ಜಿನ ಕಾಲೇಜಿನ ಮೂಲಕ ಕಳಿಸಿದ್ರಿ ಅಂತಂದ್ರೆ ನಿಮ್ಮ ಒಂದು ವಿಷಯ ಚೇಂಜ್ ಆಗುತ್ತೆ ಜೊತೆಗೆ ನಿಮ್ಮ ಮುಂದೆ ಬರುವಂತಹ ಮಾರ್ಕ್ಸ್ ಕಾರ್ಡ್ಗಳಾಗ್ಲಿ ಐಡಿ ಕಾರ್ಡ್ಗಳಾಗ್ಲಿ ನಿಮ್ಮ ಒಂದು ಕಾಂಬಿನೇಷನ್ ಆಧಾರಿತವಾಗಿ ಬರ್ತವೆ ಸೊ ಇದಿಷ್ಟು ಒಂದು ಪ್ರಮುಖ ಮಾಹಿತಿ ಜೊತೆಗೆ ಈ ಶಿಕ್ಷಕರು ಕಡ್ಡಾಯವಾಗಿ ರಜಾ ಹಾಗೂ ವಿಶೇಷ ತರಗತಿಗಳನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡು ಕನಿಷ್ಠ ಅಗತ್ಯವಿರುವಂತಹ ಶೇಕಡ 75%ರಷ್ಟು ಹಾಜರಾತಿಯನ್ನು ಪೂರೈಸುವುದಾಗಿ ಪ್ರಾಚಾರ್ಯರು ಅಗತ್ಯವಾಗಿ ಮುಚ್ಚಳಿಕೆ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಇದು ಕಾಲೇಜಿಗೆ ಸಂಬಂಧಪಟ್ಟದ್ದು ಸೊ ನೀವೇನಿಲ್ಲ ನೀವು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಕಾಲೇಜಿನ ಭೇಟಿಯಾಗಿ ನೀವು 830 ರೂಪಾಯಿನ ತುಂಬಿಕೊಂಡು ಒಂದು ವಿಷಯಕ್ಕೆ ಬರೆಸಿ ನಿಮ್ಮ ಕಾಲೇಜಿಗೆ ಅರ್ಜಿಯನ್ನು ಕೊಟ್ಟರೆ ಅವರು ವಿಶ್ವವಿದ್ಯಾಲಯ ಕಳಿಸ್ತಾರೆ ವಿಶ್ವವಿದ್ಯಾಲಯದಿಂದ ನಿಮ್ಮ ಸಬ್ಜೆಕ್ಟ್ ಅನ್ನು ಚೇಂಜ್ ಮಾಡ್ಕೊಂತಾರೆ ಯಾರೆಲ್ಲ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ಈ ವರ್ಷ ಡಿಗ್ರಿಗೆ ಪ್ರವೇಶವನ್ನು ಪಡ್ಕೊಂಡಿದ್ರಿ ಇದೊಂದು ಒಳ್ಳೆ ಅವಕಾಶ ಇಲ್ಲ ಅಂತಂದ್ರೆ ನಿಮ್ಮ ಸಬ್ಜೆಕ್ಟ್ ಅನ್ನ ನೀವು ಕಾಂಬಿನೇಷನ್ ಅನ್ನ ಅಥವಾ ಸಬ್ಜೆಕ್ಟ್ ಅನ್ನ ನೀವು ನಿಮ್ಮ ಡಿಗ್ರಿ ಮುಗಿಯವರೆಗೂ ಕೂಡ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ ಈ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ನೀವು ಚೇಂಜ್ ಮಾಡ್ಕೊಳ್ತೀರಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಎಜುಕೇಶನಲ್ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಟೈಮ್